ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲೋಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್. ಇವತ್ತು ಸೋಮವಾರ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕು, ಯಾಕೆಂದರೆ ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಮಕ್ಕಳಿರೋ ಮನೆಯಲ್ಲಿ ಎಲ್ಲ ಮೆಸ್ಸಿ ಆಗಿಬಿಡುತ್ತಲ್ವ. ಹಾಗಾಗಿ ಟಿಫನ್ ಕೂಡ ರೆಡಿ ಆಯಿತು. ಈಗ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಎಲ್ಲ ಒರೆಸಿ ಮತ್ತೆ ವಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಮನೆಯೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೊಂದು ಸರಿ. ಹಾಗೆ ನೋಡಿ, ಇಲ್ಲಿ ಬಟ್ಟೆಗಳೆಲ್ಲ ಅವ್ರಿವ್ರು ಏನಾದರೂ ಸ್ಟಿಚ್ ಮಾಡೋದಕ್ಕೆಲ್ಲ ಕೊಡ್ತಾರಲ್ವಾ, ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನನ್ನ ಮಗಳು ನೋಡಿ, ಎಲ್ಲ ಕಿತ್ತೇಗ ಅಂಡಿರ್ತಾಳೆ ಅಂತ. ಇಲ್ಲೆಲ್ಲ ಬ್ಯಾಗುಗಳು ಎಲ್ಲ ಕಿತ್ತಾಕಿದ್ದಾಳೆ. ನೆಕ್ಸ್ಟು ಇಲ್ಲಿ ನೋಡಿ, ಪೌಡರ್ ಎಷ್ಟು ಪೌಡರ್ ಚೆಲ್ಲಿಟ್ಟವಳೆ. ನಾನು ನೋಡಿಕೊಂಡೇ ಇಲ್ಲ, ಪೌಡರ್ ತೆಗ್ದು ಎಲ್ಲ ಚೆಲ್ಲಿಟ್ಕೊಂಡಿದ್ದಾಳೆ. ಇವನ್ನೆಲ್ಲ ಒಗೆಯೋದಕ್ಕೆ ಹಾಕೋಬೇಕು ಇವತ್ತು. ಓ, ಎಷ್ಟು ಕೆಲಸ ಮಾಡಿರೂ ಮುಗಿಯೋದಿಲ್ಲ ಮನೆಯಲ್ಲಿ. ಈಗ 8 ಗಂಟೆ ಆಗಿದೆ, 10 ಗಂಟೆ ಅಷ್ಟೊತ್ತಿಗೆ ಬಟ್ಟೆನೂ ಒಗೆದು ಎಲ್ಲ ಕೆಲಸ ಮುಗಿಸ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೋ. ಇಲ್ಲೆಲ್ಲ ಸ್ವಲ್ಪ ಬಟ್ಟೆಗಳು, ಬ್ಯಾಗ್ಗಳು, ನಾನು ಬ್ಯಾಗೆಲ್ಲ ಇಲ್ಲಿ ತಗ್ಲಾಕಿರ್ತೀನಿ, ಅದೆಲ್ಲ ಎತ್ಕೊತಾಳೆ. ಹತ್ಬಿಟ್ಟು ಎಲ್ಲ ತೆಗ್ದಂಡುತ್ತಾಳೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ರೀಮುಗಳು ಎಲ್ಲ ನೋಡಿ, ಹೇಗೆ ಎಸಿತಾಳೆ ಅಂದರೆ ಅವಳು ಇಲ್ಲಿ ನಿಂತ್ಕೊಬಿಟ್ರೆ ಎಲ್ಲ ಸಿಗುತ್ತೆ ಅವಳಿಗೆ. ಎಲ್ಲ ತೊಗೊತಾಳೆ, ಆಟ ಆಡೋದಕ್ಕೆ ತೊಗೊತಾಳೆ, ಎಲ್ಲ ಆಟ ಆಡ್ತಾಳೆ, ಮತ್ತೆ ಎಲ್ಲ ಇಸ್ಕಿ ಹಾಕ್ತಾಳೆ ಕ್ರೀಮ್ಗಳನ್ನೆಲ್ಲ. ಇದು ಬಟ್ಟೆ ಎಲ್ಲ ಸ್ವಲ್ಪ ಸ್ಟಿಚ್ ಮಾಡೋದು ಆಮೇಲೆ ಮಾಡ್ಕೊತೀನಿ, ಬಟ್ ಈಗ ಎಲ್ಲನೂ ಸ್ವಲ್ಪ ಎತ್ತಿಡಬೇಕು. ಇಲ್ಲಿ ಸ್ವಲ್ಪ ಕೆಲವೊಂದು ಬ್ಲೌಸ್ಗಳು ಕಟ್ ಮಾಡಿರೋದು ಕೂಡ ಎಲ್ಲ ಹಾಗೇ ಇದೆ. ಕಿಚನ್ನಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡಿದ್ದೀನಿ. ಒಂದೆರಡು ಪಾತ್ರೆ ಇದೆ ತೊಳ್ಕೋಬೇಕು. ನೆಕ್ಸ್ಟ್ ಇವೆಲ್ಲ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮೆಸ್ಸಿ ಆಗಿಬಿಡುತ್ತೆ, ಎಲ್ಲ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಹಪ್ಪಳ ಮತ್ತು ಸಂಡಿಗೆ ಎಲ್ಲ ಮಾಡಿಕೊಂಡೆ ಅಲ್ವಾ, ಅದೆಲ್ಲ ಈ ರೀತಿ ನೋಡ್ತಾ ಇರೋದು. ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಹಪ್ಪಳ ಮತ್ತು ಇವು ಸಂಡಿಗೆ ಮತ್ತು ಚಕ್ಲಿ ಈ ಥರದ್ದೆಲ್ಲ ಮಾಡಿದ್ನಲ್ಲ, ಅದನ್ನ ಈ ಕವರಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಕವರ್ ಇದೆ, ಇದು ಚಕ್ಲಿ. ಇದನ್ನೆಲ್ಲ ಕಟ್ಬಿಟ್ಟು ಸ್ವಲ್ಪ ಮೇಲೆಲ್ಲ ಎತ್ತಿಟ್ಕೊತೀನಿ. ನೆಕ್ಸ್ಟು ಇಲ್ಲೂ ಕೂಡ ಹಪ್ಪಳ ಇದೆ. ಈ ರೀತಿ ಎಲ್ಲ ಕವರ್ಗಳಿಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವನ್ನೆಲ್ಲ ಎತ್ತಿಟ್ಕೋಬೇಕು, ಬೇಗ ಬೇಗ ಕೆಲಸ ಮಾಡೋಣ. ಬಂದು ನೀನು, ಟಿಫನ್ ಕೂಡ ರೆಡಿ ಆಯಿತು. 2 ವಿಸಲ್ ಆಗಿದೆ, ಮೆಂತೆ ಬಾತ್ ಮಾಡಿದೆ ರೆಡಿ ಆಯಿತು. ನಿನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಓಡ್ತಾರೆ ಅವರು ಡ್ಯೂಟಿಗೆ. ನೆಕ್ಸ್ಟು ಫ್ರಿಡ್ಜು ಕೂಡ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿಬಿಡುತ್ತೆ, ಎಲ್ಲ ಅದು ಇದು ತಂದು ಇಡ್ತಾ ಇರ್ತೀವಿ. ಅದನ್ನು ಎಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೋಬೇಕು. ಬನ್ನಿ ಈಗ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಟಿಫನ್ ರೆಡಿ ಆಯಿತು, ಟಿಫನ್ ಆಗಿದೆ, ಅವರು ಹಸ್ಬೆಂಡ್ ಕೂಡ ರೆಡಿ ಆಗ್ತಾರೆ. ನಾನೊಂದು ಸೈಡಿಂದ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ. ನಾನು ಆದಷ್ಟು ಭಾನುವಾರನೇ ಇದು ಕೆಲಸ ಎಲ್ಲ ಮಾಡ್ಕೊತೀನಿ. ಬಟ್ ನಿನ್ನೆ ನಾವು ಹೊರಗಡೆ ಟೆಂಪಲ್ಗೆ ಹೋಗಿದ್ವಲ್ವ, ಹಾಗಾಗಿ ನಿನ್ನೆ ಏನು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಒಂದು ವಾರಕ್ಕೆ ಒಂದ್ಸರಿ ಏನಾದರೂ ಈ ಥರ ಬೆಡ್ಶೀಟು ಮತ್ತು ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಮಂಚದ ಮೇಲೆ ಮತ್ತು ದಿವಾನ್ ಮೇಲೆಲ್ಲ ಹಾಕಿರ್ತೀವಲ್ವ, ಅವನ್ನೆಲ್ಲ ತೆಗೆದು ವಾಶ್ ಮಾಡಿಬಿಟ್ಟು ಹಾಕ್ಕೋಬೇಕು. ಏಕೆಂದರೆ ಅದರಲ್ಲೂ ನಮ್ಮ ಮನೇಲಿ ನನ್ನ ಮಗಳಿರೋದ್ರಿಂದ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದು ತುಳಿಯೋದು ಅದೆಲ್ಲ ಮಾಡ್ತಾ ಇರ್ತಾಳೆ. ಹಾಗಾಗಿ ಧೂಳು ಕೂಡ ಜಾಸ್ತಿ. ಹಾಗಾಗಿ ವಾರಕ್ಕಾಗಲಿಲ್ಲ ಅಂದರೂ, ಇಲ್ಲ ನಿಮಗೆ ವಾರಕ್ಕೆ 2 ಸಾರಿ ಆಗುತ್ತೆ ಅಂದರೂ ಮಾಡ್ಕೊಳ್ಳಿ, ಇಲ್ಲ ಒಂದು ವಾರಕ್ಕೆ ಒಂದು ಸರಿನಾದರೂ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ ಮನೆಯಲ್ಲೂ. ನೆಕ್ಸ್ಟು ಎಲ್ಲ ಎಲ್ಲಾದರೂ ಹೋದರೆ ಬ್ಯಾಗು ಅವು ಇವು ತೆಗಿತಾ ಇರ್ತೀವಲ್ವ, ಅವನ್ನೆಲ್ಲ ಮತ್ತೆ ಬಂದು ಹಿಂದೆಲ್ಲ ಅದನ್ನೆಲ್ಲ ಎತ್ತಿಡೋಕ್ಕಾಗಲ್ಲ. ಹಾಗಾಗಿ ಒಂದು ಸರಿ ಅವಾಗ ಫ್ರೀ ಆಗ್ತೀವಿ ಅವಾಗ ಆಲ್ಮೋಸ್ಟು ಭಾನುವಾರ ಮಾಡ್ಕೊತೀನಿ. ಬಟ್ ಇವತ್ತು ಆಗಲಿಲ್ಲ ನಿನ್ನೆ ಅಂತ, ಇವತ್ತು ಸೋಮವಾರ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ವಾರ ಮಾಡಿ ಮತ್ತೆ ಮಾಮೂಲಿ ನಮ್ಮದೇನು ಟೈಲರಿಂಗ್ ಕೆಲಸ ಇರುತ್ತೆ ಅದನ್ನು ಕೂಡ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಒಗೆಯೋದಕ್ಕೆ ಬಟ್ಟೆ ಕೂಡ ಇದೆ, ಅವನ್ನು ಕೂಡ ಒಗೆಯೋದಕ್ಕೆಲ್ಲ ಹಾಕ್ಕೊಂಡು ಇಲ್ಲಿ ಒಂದು ಮಿಷಿನ್ ಇಟ್ಟಿದ್ದೀನಿ. ಇದು ಜಿಗ್ಜಾಗ್ ಮಿಷಿನ್ನು, ಏಕೆಂದರೆ ಇಲ್ಲಿ ನನಗೆ ನಿಯರ್ ಬೈ ಎಲ್ಲೂ ಬೇರೆ ಟೈಲರ್ ಅಂಗಡಿ ಆ ಥರದ್ದು ಯಾವುದೂ ಇರಲಿಲ್ಲ. ಜಿಗ್ಜಾಗ್ ಮಾಡಿಸ್ಬೇಕು ಅಂದರೆ ಸ್ವಲ್ಪ ದೂರ ಹೋಗ್ಬೇಕಿತ್ತು ಬಸ್ ಸ್ಟಾಪ್ಗೆ. ಹಾಗಾಗಿ ಯಾರಾದರೂ ಸಡನ್ನಾಗೆ ತಂದುಕೊಟ್ರೆ ಅಲ್ಲಿಗೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬರೋದು ಕಷ್ಟ ಆಗೋದು, ಹಾಗಾಗಿ ನಾನೇ ಒಂದು ತೊಗೊಂಡೆ. ನೆಕ್ಸ್ಟ್ ಇವಾಗ ಬಟ್ಟೆಯೆಲ್ಲ ಸ್ವಲ್ಪ ಎಲ್ಲ ಎತ್ತಿಟ್ಟಿದ್ದೆಲ್ಲ ಆಯಿತು. ನೆಕ್ಸ್ಟ್ ಇಲ್ಲಿ ಫ್ರಿಡ್ಜ್ ಮೇಲೆ ಕೂಡ, ಅಂದರೆ ನಾವು ಮಾಮೂಲಿ ಪಾಪಗೆಲ್ಲ ಕ್ರೀಮು ಅಥವಾ ನಮಗೆ ಕ್ರೀಮು ಈ ಥರದ್ದೆಲ್ಲ ಡೈಲಿ ಕೈಗೆ ಸಿಗೋ ಥರದ್ದು ಬಾಚಿನ್ಗೆ ಈ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಎಲ್ಲ ತೆಗೆದ್ಬಿಟ್ಟು ಒಂದು ಸರಿ ಎಲ್ಲ ಫ್ರಿಡ್ಜ್ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಎಲ್ಲ ಹಾಗೆ ಜೋಡಿಸ್ಕೊತಾ ಇದ್ದೆ.
ನೆಕ್ಸ್ಟು ಫ್ರಿಡ್ಜಲ್ಲೂ ಕೂಡ ಅಷ್ಟೇ, ಏನಾದರೂ ಎಲ್ಲ ಇಟ್ಟಿರ್ತೀವಲ್ವ, ಸ್ವಲ್ಪ ತೆಗೆದು ಮತ್ತೆ ಮಗಳು ಬೇರೆ ಇದ್ದಾಳೆ, ಅವಳು ತೆಗಿತಾ ಇರ್ತಾಳೆ, ಇಡ್ತಾ ಇರ್ತಾಳೆ. ಫ್ರಿಡ್ಜು ಮಕ್ಳಿಗೆ ಅದು ಏನಿದೆಯೋ ಏನೋ ಗೊತ್ತಿಲ್ಲ, ಫ್ರಿಡ್ಜು ಅಂದರೆ ಅವ್ರಿಗಷ್ಟು ಇದು. ಕೀ ಹಾಕ್ಬಿಟ್ರೆ ಅಳ್ತಾಳೆ, ತಗ್ಗಿ ಅಮ್ಮ ಅಂತ. ನೆಕ್ಸ್ಟ್ ಹಾಗೆ ಡೋರ್ ಓಪನ್ ಮಾಡಿಬಿಟ್ಟೆ ಅಂದರೆ ಹೋಗೋದು ಫ್ರಿಡ್ಜ್ ಓಪನ್ ಮಾಡ್ಕೊಳ್ಳೋದು, ಅದರಲ್ಲಿ ಏನು ಅವಳಿಗೆ ಏನು ಬೇಕೋ ಅದೆಲ್ಲ ತೆಗಿಯೋದು, ನೋಡೋದು, ಏನಾದ್ರು ಚಾಕ್ಲೇಟ್ ಈ ಥರದ್ದೆಲ್ಲ ಇಟ್ಟಿದ್ದೆ ಅಂದರೆ ಅದನ್ನೆಲ್ಲ ತಿನ್ನೋದು, ಅದೇ ಕೆಲಸ ಅವಳಿಗೆ. ನೆಕ್ಸ್ಟ್ ಈಗ ಅವನ್ನು ಎಲ್ಲ ಜೋಡಿಸ್ಕೊತಾ ಇದ್ದೀನಿ, ಕ್ರೀಮುಗಳೆಲ್ಲನೂ ಅಲ್ಲೆಲ್ಲ ಇಟ್ಕೊಂಡು. ನೆಕ್ಸ್ಟು ಫ್ರಿಡ್ಜ್ ಮೇಲೆಲ್ಲ ಆದಮೇಲೆ ಫ್ರಿಡ್ಜ್ ಒಳಗಡೆ ಕೂಡ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಯಾಕೆಂದರೆ ನಾನು ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಫ್ರಿಡ್ಜು. ವಾರಕ್ಕೆ ಒಂದ್ಸರಿ ನಾವು ಏನು ಇಟ್ಟಿರ್ತೀವಿ ಅದು ಐಟಮ್ ಎಲ್ಲ ತೆಗೆದ್ಬಿಟ್ಟು ಒಂದ್ಸರಿ ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಇನ್ನೂ ಕ್ಲೀನಾಗಿರುತ್ತೆ. ಯಾಕೆಂದರೆ ಏನಾದರೂ ತೊಗೊತೀವಿ ಇವಾಗ ಅಲ್ಲೆಲ್ಲ ಸ್ವಲ್ಪ ಚೆಲ್ಲುತ್ತೆ ಅಥವಾ ಧೂಳಾಗುತ್ತೆ ಈ ಥರದ್ದು, ಈ ಕಾಯದೆಲ್ಲ ಇಟ್ಟಾಗ ನಾರೆಲ್ಲ ಬಿದ್ದಿರುತ್ತೆ. ಹಾಗಾಗಿ ಎಲ್ಲ ತೆಗೆದ್ಬಿಟ್ಟು ಒಂದ್ಸರಿ ತೊಳೆಯೋದೇನು ಅವಶ್ಯಕತೆ ಇರೋದಿಲ್ಲ, ಯಾವಾಗ್ಲೂ ಒರೆಸ್ಬಿಟ್ಟಿಟ್ಟರು ಸಾಕು. ವಾರಕ್ಕೆ ಒಂದ್ಸರಿ ಈ ರೀತಿ ಅಥವಾ ವಾರಕ್ಕೆ ಅಥವಾ 15 ದಿನಕ್ಕೆ ನಿಮ್ಗೆ ಯಾವಾಗ ಫ್ರೀ ಆಗ್ತೀರ ಆ ಟೈಮ್ಗೆ ಈ ರೀತಿ ಒರೆಸ್ಬಿಟ್ಟು ಒಂದ್ಸರಿ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಕ್ಲೀನಾಗಿರುತ್ತೆ. ಒಣಬಟ್ಟೆ ತೊಗೊಳ್ಳಿ, ಆದಷ್ಟು ಒಣಬಟ್ಟೆ ತೊಗೊಂಡು ಈ ರೀತಿ ಒರೆಸ್ಬಿಟ್ಟು ಎಲ್ಲನೂ ಜೋಡಿಸ್ಕೊಳ್ಳಿ. ಏನಾದರೂ ಒಂದು ಐಟಮ್ ಇಟ್ಬಿಟ್ಟಿರ್ತೀವಿ, ಮರ್ತು ಬಿಡ್ತೀವಿ, ತರಕಾರಿ ಥರದ್ದೆಲ್ಲ ಕವರ್ಗೆ ಹಾಕಿ ಇಟ್ಟಿರ್ತೀವಿ, ಹಾಗಾಗಿ ಈ ರೀತಿ ಒಂದು ವಾರಕ್ಕೊಂದ್ಸರಿ ತೆಗಿಯೋದ್ರಿಂದ ಗೊತ್ತಾಗುತ್ತೆ ಅದರಲ್ಲಿ ನಾವು ಏನು ಐಟಮ್ ಇಟ್ಟಿದ್ದೀವಿ ಏನು ಅಂತ ಬೇಗ ಗೊತ್ತಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಇವಾಗ ಎಲ್ಲ ಸ್ಟೆಪ್ಪು ಅಷ್ಟು ಉಪ್ಪು ತೆಗೆದ್ಬಿಟ್ಟು ಅದರಲ್ಲಿ ಏನಿರುತ್ತೆ ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತೆಲ್ಲ ಹಾಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಫ್ರಿಡ್ಜು ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಹೊರಗಡೆ ಕೂಡ ಬಟ್ಟೆ ಎಲ್ಲ ಏನಿತ್ತು ಅದನ್ನೆಲ್ಲ ಮಡಚಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಿಷಿನ್ ಕೂಡ ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿಡ್ತಾ ಇದ್ದೀನಿ. ನಾವು ಮಿಷಿನ್ಗೆ ಯಾವಾಗ್ಲೂ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಮಿಷಿನ್ ಬೇಗ ಹಾಳಾಗುತ್ತೆ. ಹಾಗಾಗಿ ಆಮೇಲೆ ನಾನು ಬಟ್ಟೆ ಹೊಲಿಯೋದಿದೆ, ಬಟ್ ಆಮೇಲೆ ಹೊಲಿಯೋದ್ರಿಂದ ಈಗ ಇನ್ನೂ ಸ್ವಲ್ಪ ಕೆಲಸ ಇದೆ ಅಲ್ವಾ, ಹಾಗಾಗಿ ಆಯಿಲ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ನೀವು ಆದಷ್ಟು ನೈಟ್ ಅಂದರೆ ಸಂಜೆ ನೀವು ಯಾವಾಗ ಮಿಷಿನ್ನ ಸ್ಟಾಪ್ ಮಾಡ್ತೀರಾ ಅವಾಗ ನೀವು ಆಯಿಲ್ ಹಾಕಿದರೆ ಬೆಟರು. ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಯಾವಾಗಲೂ ಅಷ್ಟೇ ಆಯಿಲ್ ಹಾಕ್ಬಿಟ್ಟು ಮೇಂಟೈನ್ ಮಾಡಬೇಕು ಮಿಷಿನ್ನ. ನೀವು ಯಾವಾಗಲೂ ಹೊಲಿಯೋರಾದರೆ ಡೈಲಿ ಸಂಜೆ ಅಥವಾ 2 ಡೇಸ್ಗೆ ಒಂದ್ಸರಿ ಹಾಕಿ, ನೀವು ಆವಾಗವಾಗ ಹೊಲಿಯೋರಾದರೆ ನೀವು ಯಾವಾಗ ಹೊಲಿತೀರಾ ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇಡಿ, ಇಲ್ಲ ನೀವು ಹೊಲಿಯೋದಕ್ಕಿಂತ ಮುಂಚೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಹೊಲಿಯೋದಕ್ಕೆ ಬಟ್ಟೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬಾಳಿಕೆ ಬರುತ್ತೆ ಮಿಷಿನ್ನು. ನೆಕ್ಸ್ಟ್ ಮಿಷಿನ್ಗೆ ನಾವು ಯಾವಾಗ್ಲೂ ಓಪನ್ನಾಗಿ ಬಿಡಬಾರ್ದು, ಯಾವುದಾದ್ರೂ ಒಂದು ಈ ರೊಟೀನ್ ಕವರ್ ಬರ್ತಾವಲ್ವ ಆ ರೊಟೀನ್ ಕವರ್ ಅಥವಾ ಒಂದು ಬಟ್ಟೆಯಲ್ಲಿ ಕವರ್ ಮಾಡಿ ಇಡಬೇಕು, ಯಾಕೆಂದರೆ ಧೂಳೋದೆಲ್ಲ ಕುತ್ಕೊಳ್ಳೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಈಗ ನಾನು ಆಯಿಲ್ ಎಲ್ಲ ಹಾಕ್ತಾ ಇದ್ದಲ್ಲ, ನನ್ನ ಮಗಳು ನಾನು ಹಾಕ್ತೀನಿ ಅಂತ ಅವಳು ಹಾಕ್ತಾ ಇದ್ದಾಳೆ. ಆಯಿಲ್ ಎಲ್ಲ ಹಾಕಿದ್ಮೇಲೆ ಒಂದು ಒಣಬಟ್ಟೆ ತೊಗೊಂಡು ನೀಟಾಗಿ ಮಿಷಿನ್ನೆಲ್ಲ ಒರೆಸ್ಕೋಬೇಕು. ಮಿಷಿನ್ ಮೇಲೆ ಧೂಳೋದೆಲ್ಲ ಏನಾದರೂ ಇದ್ದರೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಆದಷ್ಟು ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಮಿಷಿನ್ ಮೇಲೆ ಒರೆಸ್ಕೊಳ್ಳಿ, ಶೈನಿಂಗ್ ಕೂಡ ಇರುತ್ತೆ, ಮಿಷಿನ್ನು ಚೆನ್ನಾಗಿರುತ್ತೆ. ಹಾಗಾಗಿ ಆದಷ್ಟು ಕವರ್ ಮಾಡಿಡಿ, ಹಾಗೆ ಬಿಡಬೇಡಿ, ಧೂಳು ಕೂಡ ಜಾಸ್ತಿ ಕೂತ್ಕೊಬಿಡುತ್ತೆ. ಈಗ ಇದು ಕೂಡ ಮುಗೀತು. ನೆಕ್ಸ್ಟ್ ಈಗ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಹಾಕೋಬೇಕು. ನೆಕ್ಸ್ಟ್ ಈಗ ದಿವಾನ್ ಮೇಲೆ ಕೂಡ ಬಟ್ಟೆ ಹಾಕಿದ್ನಲ್ಲ ಅದನ್ನು ಕೂಡ ತೆಗೆದ್ಬಿಟ್ಟು ದಿಮ್ ಕವರ್ ಎಲ್ಲನೂ ತೆಗೆದ್ಬಿಟ್ಟು ವಾಶ್ ಮಾಡೋದಕ್ಕೆ ಹಾಕೊತಾ. ಈಗ ದಿವಾನದ್ದು ಮಂಚದ್ದು ಎಲ್ಲ ಬಟ್ಟೆ ಎಲ್ಲ ಇದ್ವಲ್ಲ ಅದು ಮತ್ತೆ ನೆಕ್ಸ್ಟು ನಮ್ಮದು ಡೈಲಿ ಯೂಸ್ದು ಬಟ್ಟೆ ಎಲ್ಲ ಸ್ನಾನ ಮಾಡಿ ಬಿಚ್ಚಾಕಿರೋದು ನೆನ್ನೆದೆಲ್ಲ ಇತ್ತು ಹಾಕೊಂಡು ಅದನ್ನೆಲ್ಲ ಹಾಕೊಂಡು ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡ್ರೆ ಅಷ್ಟೊತ್ತಿಗೆ ಸ್ವಲ್ಪ ಬಟ್ಟೆ ಕೂಡ ನೆನೆಯುತ್ತೆ. ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಸ್ನಾನ ಎಲ್ಲ ಆದಮೇಲೆ ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಈಗ ಮನೆ ಕೆಲಸ ಎಲ್ಲ ಮುಗ್ದಿದೆ, ಮಗಳು ಕೂಡ ಮಲ್ಕೊಂಡಿದ್ದಾಳೆ. ನೆಕ್ಸ್ಟ್ ಈಗ ಒಂದೆರಡು ಬ್ಲೌಸು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸ್ಟಿಚ್ ಮಾಡಬೇಕು.
ಇಲ್ಲಿ ಒಳಗಡೆ ಮಂಚದ ಮೇಲೆ ಹಾಕಿದ್ದೆ ಅವಳನ್ನ, ಬಿಸಿಲು ಜಾಸ್ತಿ ಹೊಡಿತಾ ಇತ್ತು ಹಾಗಾಗಿ ಕರ್ಟನ್ ಹಾಕ್ಬಿಟ್ಟು. ನೆಕ್ಸ್ಟ್ ಒಂದು ದಿಂಬು ಕೂಡ ಇಟ್ಟಿದ್ದೀನಿ, ಅವಳು ಏನಾದರೂ ನಿದ್ದೆಗಣ್ಣಲ್ಲಿ ಒಳ್ಕೊಂಡ್ರಾಯ್ತು ಅಂತ. ಈಗ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗ್ದಿದೆ, ಈಗ ಮಧ್ಯಾಹ್ನ ಅಡುಗೆ ಕೂಡ ಏನು ಮಾಡೋದಿಲ್ಲ, ಟಿಫನ್ ಮಾಡಿದ್ದೆ ಬೆಳಗ್ಗೆ ಅದೇ ಇದೆ. ಈಗ ಬ್ಲೌಸ್ ಏನಿತ್ತು ಆ ಬ್ಲೌಸ್ನ ಎರಡನ್ನ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಒಂದು ನಿಮಗೆ ಬೇಬಿ ಪಿಲೋ ಅಂತ ಇದೆ ನೋಡಿ, ಇದು ಮೀಶೋದಲ್ಲಿ ತರಿಸಿದ್ದೀನಿ. ಇದೊಂಥರ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಇದು ಮಕ್ಕಳಿಗೆಲ್ಲಾನು. ಇದು ಈ ರೀತಿ ಓಪನ್ ಮಾಡಿದರೆ ಬಾಡಿ ಪಾರ್ಟ್ಸ್ ಇದೆ. ನೆಕ್ಸ್ಟು ಏನು ಎ ಬಿ ಸಿ ಡಿ ಇದೆ, ಮತ್ತು ಇಲ್ಲಿ ಏನು ಹಿಂದಿಲಿದೆ. ನೆಕ್ಸ್ಟು 1 2 3 ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ಇದೆ, ಅನಿಮಲ್ಸು ಎಲ್ಲ ಇದೆ. ಹೇಳ್ಕೊಡೋದಕ್ಕೂ ಈಸಿಯಾಗಿರುತ್ತೆ, ಮತ್ತು ವಾಶ್ ಕೂಡ ಮಾಡ್ಕೋಬೋದು. ಬುಕ್ಸಿಂದಾದರೆ ಅರ್ಧೋಗ್ಬಿಡುತ್ತೆ, ಬಟ್ ಇದೇನು ಅಂದರೆ ಅರ್ಧೋಗಿದ್ದಿಲ್ಲ, ಮತ್ತು ವಾಶ್ ಕೂಡ ಮಾಡ್ಕೋಬೋದು. ಮಕ್ಳಿಗೆ ಆಟ ಆಡೋದಕ್ಕೂ ಒಂಥರ ಚೆನ್ನಾಗಿರುತ್ತೆ, ಐಡೆಂಟಿಫೈ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲನು. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ನೆಕ್ಸ್ಟ್ ವೆಹಿಕಲ್ಸು, ಬರ್ಡ್ಸು, ಶೇಪ್ಸು, ಕಲರ್ಸು ಎಲ್ಲ ಥರದ್ದು ಹೇಳ್ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ವೀಕ್ಸ್ ಇದೆ ಅಂದರೆ ಸಂಡೇ ಮಂಡೆ, ಅವು ಕೂಡ ಹಿಂದಿ ಇಂಗ್ಲೀಷು ಎಲ್ಲದರಲ್ಲೂ ಇದೆ. ನೆಕ್ಸ್ಟ್ ಇಲ್ಲಿ ಇಯರ್ ಇದೆ, ಯಾವ್ಯಾವ ಇಯರ್ ಅಂತ ಕೂಡ ಎಲ್ಲಾನು, ಅಂದರೆ ಕನ್ನಡ ಇಲ್ಲ ಇಂಗ್ಲೀಷ್ ಇದೆ. ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ಐಡೆಂಟಿಫೈ ಮಾಡ್ಬೋದು ಮಕ್ಕಳು. ಅನಿಮಲ್ಸು ಮತ್ತು ಇಲ್ಲಿ 1 2 3 ಈ ಥರ ಎಲ್ಲ ಇದೆ. ಬಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ತರಿಸ್ಕೊಂಡೆ. ನನ್ನ ಮಗಳು ಆಟ ಆಡ್ತೊಳೆ ತೊಗೊಂಡು, ಮತ್ತು ಏನಾದರೂ ಹೇಳ್ಕೊಡೋದಕ್ಕೂ ಈಸಿಯಾಗಿರುತ್ತೆ ಮಕ್ಕಳಿಗೆ, ಬೇಗ ಅದು ಮೈಂಡ್ಗೆ ಹೋಗುತ್ತೆ. ಹಾಗಾಗಿ ಬುಕ್ಸ್ ಇದೆ ಬಟ್ ಅರ್ಧ ಆಗಿಬಿಡ್ತಾಳೆ ಬುಕ್ನ, ಆಲ್ರೆಡಿ ಒಂದು ಶೀಟ್ ಅರ್ಧಿದ್ದಾಳೆ, ಹಾಗಾಗಿ ಮತ್ತೆ ಈ ಥರದ್ದು ತರಿಸಿದ್ದೀನಿ. ಕಟ್ ಮಾಡಿಟ್ಟಿದ್ನಲ್ಲ ಇವೆರಡು ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡಿದೆ ಸಂಜೆ. ಕಟ್ ಮಾಡಿಟ್ಟರೆ ಸ್ಟಿಚಿಂಗ್ ಮಾಡೋದು ತುಂಬ ಬೇಗನೇ ಆಗುತ್ತೆ, ಬಟ್ಟು ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಅಂದರೆ ಪ್ಲೈನ್ ಬ್ಲೌಸೆಲ್ಲ ಹೊಲಿಯೋದು ಬೇಗನೇ ಆಗುತ್ತೆ. ಡಿಸೈನ್ ಏನಾದರೂ ಮಾಡಿದರೆ ಕಷ್ಟ ಆಗುತ್ತಷ್ಟೇ, ಪ್ಲೈನಾಗಿ ಹೊಲಿಯೋದಕ್ಕೆ ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ, ಬೇಗನೇ ಆಗುತ್ತೆ. ಇದೆರಡು ಬ್ಲೌಸು ಆಗಿದೆ. ನೆಕ್ಸ್ಟ್ ಈಗ ಬಸ್ ಸ್ಟಾಪ್ಗೆ ಹೋಗಬೇಕು, ಹಾಗೆ ಸ್ವಲ್ಪ ತರಕಾರಿ ಮಾಡಬೇಕಿತ್ತು, ಹಾಗಾಗಿ ಬಸ್ ಸ್ಟಾಪ್ ಹೋದೆ. ಇಲ್ಲಿ ಸೊಪ್ಪನ್ನ ಮಾರ್ತಾಯಿದ್ರು, ಇಲ್ಲಿ ಚೆನ್ನಾಗಿರುತ್ತೆ, ಅವರು ಓನ್ ಅಂದರೆ ಅವರೇ ಬೆಳೆದ್ಬಿಟ್ಟು ತೊಗೊಂಡು ಬರ್ತಾರೆ, ಹಾಗಾಗಿ ರೇಟು ಕೂಡ ಕಡಿಮೆ ಇರುತ್ತೆ ಇವ್ರ ಹತ್ರ, ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ಸೊಪ್ಪು. ಹಾಗಾಗಿ ಅಲ್ಲಿ ಸೊಪ್ಪೆಲ್ಲ ತೊಗೊಂಡು ನೆಕ್ಸ್ಟ್ ಹಾಗೆ ಬಸ್ ಸ್ಟಾಪ್ಗೆ ಹೋಗಿದ್ವಿ. ಸುಂಕುದ್ಕಟ್ಟೆಯಲ್ಲಿ ಮಾರ್ಕೆಟು ತುಂಬ ಚೆನ್ನಾಗಿರುತ್ತೆ, ಅಂದರೆ ಎಲ್ಲ ಥರದ್ದು ಸಿಗುತ್ತೆ, ಮತ್ತು ಚೀಪ್ ಆ್ಯಂಡ್ ಬೆಸ್ಟಾಗೂ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಇದ್ಬೇಕು ಅಂದರೆ ಕಾಸ್ಟ್ಲಿದು ತೊಗೋಬೋದು, ಹಾಗೆ ಈ ಥರ ಗುಡ್ಡೆ ಥರ ಎಲ್ಲ ಇಟ್ಟಿರ್ತಾರೆ ಅದನ್ನು ತೊಗೋಬೋದು, ನಿಮ್ಗೆ ಯಾವ್ದು ಬೇಕು ಅಂದರೆ ಅದು ಥರ ತೊಗೋಬೋದು. ಬಟ್ ನಾವು ಜಾಸ್ತಿ ಅಲ್ಲಿ ದೇವಸ್ಥಾನ ಪಕ್ಕನೇ ಒಂದು ಅಂಗಡಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಥರದ್ದು ಇರುತ್ತೆ, ಅಲ್ಲಿ ಹಾಕಿಸ್ಕೊಂಡು ಬಂದುಬಿಡ್ತೀವಿ. ಜಾಸ್ತಿ ಎಲ್ಲ ಕಡೆ ಓಡಾಡೋದಕ್ಕೆ ಹೋಗೋದು. ಇರೋದ್ರಲ್ಲಿ ಬೆಟರ್ ಎಲ್ಲ ತರಕಾರಿ ಎಲ್ಲ ನಿಮಗೆ 60 ರೂಪಾಯಿಗೂ ಸಿಗುತ್ತೆ, ಮಿಕ್ಸ್ ತರಕಾರಿ 40 ರೂಪಾಯಿಗೂ ಸಿಗುತ್ತೆ, 80 ರೂಪಾಯಿಗೂ ಸಿಗುತ್ತೆ. ಆ ರೀತಿ ಯಾವ್ಯಾವ ಬಜೆಟ್ ನೋಡಿಕೊಂಡು ತೊಗೋಬೋದು. ನೆಕ್ಸ್ಟ್ ಇಲ್ಲಿ ಟೊಮೊಟೊ ಮತ್ತು ಮಿಕ್ಸ್ ತರಕಾರಿ, ನಾನು ಎಲ್ಲ ಕಡೆ ಓಡಾಡೋದಕ್ಕೆ ಜಾಸ್ತಿ ಹೋಗೋದಿಲ್ಲ, ಒಂದು ಹತ್ರ ಹೋಗ್ಬಿಟ್ಟು ಏನೇನು ಬೇಕೋ ಎಲ್ಲ ತೊಗೊಂಡು ಬಂದುಬಿಡ್ತೀನಿ. ಈ ಟೊಮೊಟೊ ಹಣ್ಣು ಕೆಲವು ಕಡೆ 8 ರೂಪಾಯಿ ಇರುತ್ತೆ, ಕೆಲವು ಕಡೆ 10 ರೂಪಾಯಿ ಇರುತ್ತೆ. ಇಲ್ಲಿ 20 ರೂಪಾಯಿಗೆ 1 ಕೆಜಿ, ಬಟ್ ಹಣ್ಣು ಚೆನ್ನಾಗಿರುತ್ತೆ. ಆ ಕಡೆ ಏನು ಅಂದರೆ ಅದೆಲ್ಲ ಫುಲ್ ಆಲ್ರೆಡಿ ಹಾಯ್ಕೊಡ್ಬೇಕು, ಮತ್ತು ಫುಲ್ ಹೋಗ್ತಾ ಇರುತ್ತೆ, ಆ ಥರದ್ದು ಕಡಿಮೆಗೂ ಸಿಗುತ್ತೆ. ನಿಮ್ಗೆ ಯಾವ ಥರದ್ದು ಬೇಕು ಅನ್ನೋ ಆ ಥರ ಸೆಲೆಕ್ಟ್ ಮಾಡ್ಕೋಬೋದು. ಒಂದೇ ಅಂಗಡಿ ಒಂದೇ ಹತ್ರ ಅನ್ನೋ ಥರ ಏನಿಲ್ಲ, ಮಾರ್ಕೆಟ್ ಇರೋದ್ರಿಂದ ಹೂವನ್ನು ಅಷ್ಟೇ, ನಿಮ್ಗೆ ಎಷ್ಟು ಬೇಕು ಹೂವು ಸಿಗುತ್ತೆ, ಕಟ್ಟಿರೋ ಹೂವು ಸಿಗುತ್ತೆ, ಬಿಡಿ ಹೂವು ಸಿಗುತ್ತೆ, ಎಲ್ಲ ಥರದ್ದು ಸಿಗುತ್ತೆ. ಇರೋದ್ರಲ್ಲಿ ಮಾರ್ಕೆಟ್ ಇರೋದ್ರಿಂದ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ನೆಕ್ಸ್ಟು ರೋಡ್ ಸೈಡ್ ಹೋದ್ರಂತೂ ಈ ಮಾಗಡಿ ಸೈಡಿಂದೆಲ್ಲ ಫ್ರೆಶಾಗಿ ತಂದಿರ್ತಾರೆ ತರಕಾರಿ, ಅಲ್ಲಿ ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ಮಾರ್ಕೆಟಿಂದ ತೊಗೊಬರ್ತಾರೆ, ಇಲ್ಲಿ ಸ್ವಲ್ಪ ಕಮ್ಮಿನೇ. ಆ ಕಡೆ ಮೇನ್ ರೋಡ್ಗೆ ಹೋದ್ವಿ ಅಂದರೆ ಅವರು ಬೆಳೆದಿರೋದನ್ನ ತೊಗೊಬಂದಿರ್ತಾರೆ, ಫ್ರೆಶ್ ಆಗಿರುತ್ತೆ, ಬಟ್ ರೇಟ್ ಜಾಸ್ತಿ ಇರುತ್ತೆ. ಆ ರೀತಿ ನಾನು ಇಲ್ಲಿ ಒಂದು ಅಂಗಡಿಗೆ ಬಂದುಬಿಟ್ಟು ಎಲ್ಲ ಥರದ ತರಕಾರಿನ ತೊಗೊಂಡು ಬಂದುಬಿಡ್ತೀವಿ, ಸುಮ್ಮನೆ ಎಲ್ಲ ಸುತ್ತಾಡೋ ಬದಲು ಒಂದು ಹತ್ರ ತೊಗೋಬಿಟ್ರೆ. ಬಟ್ ಇಲ್ಲಿ ಚೆನ್ನಾಗಿರುತ್ತೆ, ಇರುತ್ತೆ ತರಕಾರಿ, ಯಾವುದು ಇದಿರೋದಿಲ್ಲ, ಚೆನ್ನಾಗಿರುತ್ತೆ ಎಲ್ಲ ತರಕಾರಿನೂ. ಮತ್ತು ಎಲ್ಲ ಥರದ್ದು ತರಕಾರಿ ಎಲ್ಲ ತೊಗೊಂಡಿದ್ದಾಯಿತು. ಅಲ್ಲೇ ಪಕ್ಕದಾಗೇ ಪಾರ್ಕ್ ಇದೆ, ನನ್ನ ಮಗಳು ಅಪ್ಪ ಪಾರ್ಕ್ಗೆ ಪಾರ್ಕ್ಗೆ ಅಂತ ಇದ್ಲು, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಬಟ್ ಏನು ಅಂದರೆ ಇದು ಮಾರ್ಕೆಟೆಲ್ಲ ಇದೆ, ಇದನ್ನು ಸೊಳ್ಳೆ ಪಾರ್ಕ್ ಅಂತ ಕೂಡ ಕರೀತಾರೆ, ಯಾಕೆಂದರೆ ಸ್ವಲ್ಪ ಎಲ್ಲ ಜಾಸ್ತಿ ಗಿಡಗಳು ಅದೆಲ್ಲ ಇದೆ, ಮತ್ತು ಸ್ವಲ್ಪ ಮಧ್ಯ ಇದೆ, ಈ ಕಸದ್ದು ಇದು ಎಲ್ಲ ಹಾಕಿರ್ತಾರೆ ಸೈಡಲ್ಲಿ, ಹಾಗಾಗಿ ಸೊಳ್ಳೆ ಜಾಸ್ತಿ ಇಲ್ಲಿ, ಹಾಗಾಗಿ ಸೊಳ್ಳೆ ಪಾರ್ಕ್ ಅಂತಲೇ ಕರೀತಾರೆ ಇದನ್ನು. ಸುಂಕುದ್ಕಟ್ಟೆಯಲ್ಲಿ ಮೈನ್ ರೋಡೆಲ್ಲ ಇದೆ ಇದು, ಹೆಗ್ನಳ್ಳಿ ರೋಡಲ್ಲಿ. ನೆಕ್ಸ್ಟ್ ಹೋಗ್ಬಿಟ್ಟಲ್ಲಿ ಜಾರಬಂಡಿ ಎಲ್ಲ ಇದೆ,
ಅದ್ರೊಳಗೆ ಆಟಾಡೋದಕ್ಕೆ ಇಷ್ಟ ನನ್ನ ಮಗಳಿಗೆ. ಅಪ್ಪ ಜಾರ ಬಿಡ್ದು ಜಾರದು, ಅವ್ಳಿಗೆ ಜಾರ ಬಂಡಿ ಅಂತ ಅನ್ನೋದಕ್ಕೂ ಬರಲ್ಲ ಅಲ್ವಾ ಇನ್ನ, ಹಾಗಾಗಿ ಅಪ್ಪ ಜಾರದು ಜಾರದು ಅಂತ ಇರ್ತಾಳೆ. ಹಾಗಾಗಿ ಅಳ್ತಾ ಇದ್ಲು, ಅಲ್ಲಿಗೆ ತೋರಿಸ್ತಾ ಹೋಗೋಣ ಹೋಗೋಣ ಅಂತ. ಹಾಗಾಗಿ ಸ್ವಲ್ಪ ಹೊತ್ತು ಕರ್ಕೊಂಡೋಗ್ಬಿಟ್ಟು ಕರ್ಕೊಬರೋಣ ಅಂತ ಹಾಗೆ ಹೋದ್ವಿ ಕರ್ಕೊಂಡು. ಹುಡುಗರೆಲ್ಲ ಜಾಸ್ತಿ ಜನ ಇರ್ತಾರೆ ಅಲ್ಲಿ ಆಟ ಆಡ್ತಿರ್ತಾರೆ, ಬಟ್ ಎಲ್ಲ ಹೋಗ್ಬಿಟ್ಟಿದೆ, ಮೇಂಟೆನೆನ್ಸ್ ಅಷ್ಟೊಂದು ಇರೋದಿಲ್ಲ ಅನಿಸುತ್ತೆ, ಹಾಗಾಗಿ ಎಲ್ಲ ಹೋಗ್ಬಿಟ್ಟಿದೆ ಆಟ ಆಟ ಆಡೋದೆಲ್ಲ ಇದೆಯಲ್ಲ ಅದೆಲ್ಲ. ಹುಡುಗರು ಅಷ್ಟೇ, ಈಗ ರಜಾ ಇದೆಯಲ್ಲ ಹಾಗಾಗಿ ಸಂಜೆ ಟೈಮ್ ತುಂಬ ಜನ ಬರ್ತಾರೆ. ನೆಕ್ಸ್ಟ್ ತುಂಬ ಪಾರ್ಕ್ ಇದೆ ಸುಂಕುತ್ಕಟ್ಟೆಯಲ್ಲಿ, ಪೈಪ್ ಲೈನ್ ರೋಡ್ ಅಂತ ಇದೆ, ಅಲ್ಲಿ ಒಂದು ಎರಡು ಮೂರು ಪಾರ್ಕ್ ಇದೆ, ಅಲ್ಲೆಲ್ಲ ಈ ಜಿಮ್ ಮಾಡೋದು ಈ ಥರದ್ದೆಲ್ಲ ಇದೆ. ಈ ಥರ ಆಟ ಆಡೋದು ಇದೊಂದೇ ಪಾರ್ಕಲ್ಲೇ ಇರೋದು, ಬಟ್ ಅದು ಕೂಡ ಎಲ್ಲ ಹಾಳಾಗಿದೆ. ನೆಕ್ಸ್ಟು ಅಲ್ಲಿ ಬ್ಯಾಕ್ ಸೈಡು ಅದು ಸ್ಟೆಪ್ಸ್ ಇತ್ತು ಕಂಬಿಲಿ, ಒಬ್ಳೆ ಹತ್ಕೊಂಡು ಹೋಗ್ತಾ ಇದ್ಲು, ಹತ್ಬಿಟ್ಟು ಇನ್ನೊಂದು ಸೈಡಿಂದ ಬಂದು ಜಾರ್ತಾ ಇದ್ಲು. ಹುಡುಗರೆಲ್ಲ ಅಲ್ಲಿ ಮಾಡೋದು ನೋಡ್ತಾ ಇದ್ಲಲ್ಲ, ಹಾಗಾಗಿ ಅವಳು ಅದೇ ರೀತಿ ಮಾಡ್ತಾ ಇದ್ಲು. ನಮಗೆ ಭಯ ಎಲ್ಲಿ ಬೀಳ್ತಾಳು ಅಂತ, ಬಟ್ ಆದ್ರೆ ಅವಳು ಅವಳಿಗೆ ಏನೋ ಒಂಥರ ಖುಷಿ ಆಟ ಆಡೋದಕ್ಕೆ. ಬಾ ಹೋಗೋಣ ಇನ್ನ ಅಂತಂದ್ರೆ ಅಪ್ಪ ಒಂದು ಅಪ್ಪ ಒಂದು ಒಂದ್ ಸರಿ ಇನ್ನ ಅಂತೇಳಿ ಆಟ ಆಡ್ತಾ ಇದ್ಲು. ನೆಕ್ಸ್ಟ್ ಈ ಸೈಡ್ ಕೂಡ ಒಂದಿದೆ, ಬಟ್ ಅದು ಹೋಗ್ಬಿಟ್ಟಿದೆ. ದೊಡ್ಡ ಹುಡುಗರೆಲ್ಲ ಆಡ್ತಾರಲ್ಲ, ಹಾಗಾಗಿ ಅದು ಹಾಳಾಗಿದೆ. ನೆಕ್ಸ್ಟ್ ಪಾರ್ಕಲ್ಲೆಲ್ಲ ವಾಕ್ ಎಲ್ಲ ಮಾಡೋದಕ್ಕೆಲ್ಲ ಚೆನ್ನಾಗಿದೆ, ಆಟ ಆಡೋದಕ್ಕೆ ಇಷ್ಟ ಆಯ್ತು. ಒಂದೆರಡು ತರದಿದೆ, ಬಟ್ ಅದು ಕೂಡ ಎಲ್ಲ ಹಾಳಾಗ್ಬಿಟ್ಟಿದೆ. ಹಾಗೆ ಹೋಗ್ಬಿಟ್ಟು ಸ್ವಲ್ಪ ಅವ್ರಿಗೂ ಖುಷಿ ಆಗಲಿ ಅಂತೇಳಿ ಆಟ ಆಡಿಸ್ಕೊಂಡು ಬಂದ್ವಿ. ಆಲ್ರೆಡಿ ಒಂದು 6:30 ಆಗಿತ್ತು ಅನಿಸುತ್ತೆ, ಬಟ್ ಬೆಳಕು ಚೆನ್ನಾಗಿರುತ್ತೆ. ಈಗ ಹೋಗ್ಬಿಟ್ಟು ಮನೆಗೆ ತರಕಾರಿ ಎಲ್ಲ ತೆಗೆದಿಟ್ಟು ಕೆಲಸ ಅದು ಮತ್ತು ಅಡುಗೆ ಕೂಡ ಮಾಡಬೇಕು ನೈಟಿಗೆ. ವಾಕ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿದೆ, ಬಟ್ ಸೊಳ್ಳೆ ಜಾಸ್ತಿ, ಸ್ವಲ್ಪ ಹಸಿರೆಲ್ಲ ಇರುತ್ತಲ್ಲ ಹಾಗಾಗಿ ಅಲ್ಲಿ ಸೊಳ್ಳೆ ಜಾಸ್ತಿ. ಆ ಪಾರ್ಕು ಮಾರ್ಕೆಟ್ ಹತ್ರನೇ ಇದೆ, ತುಂಬ ದೂರ ಏನಿಲ್ಲ, ಮಾರ್ಕೆಟ್ ಪಕ್ಕನೇ ಇದೆ. ಮನೆಗೆ ಬಂದು ಬಂದುಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ, ಹಾಗಾಗಿ ಮತ್ತೆ ಅನ್ನ ಸಾಂಬಾರೆಲ್ಲ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಈಗ ತರಕಾರಿ ಎಲ್ಲ ತಂದಿದ್ನಲ್ಲ, ಹಾಗಾಗಿ ನೆಕ್ಸ್ಟ್ ಎಲೆಕೋಸ್ ಕೂಡ ತಂದಿದ್ದೆ, ಹಾಗಾಗಿ ಸ್ವಲ್ಪ ಫ್ರೈಡ್ ರೈಸ್ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೊತ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಫ್ರೈಡ್ ರೈಸ್ನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಹಾಗೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಚಿಕ್ಕ ಚಿಕ್ಕದಾಗೆ ಪೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಶುಂಠಿನ ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಗೇನೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಈ ಎಲೆಕೋಸ್ ಏನಿತ್ತು ಕ್ಯಾಬೇಜ್ ಅದನ್ನು ಮತ್ತೆ ಕ್ಯಾಪ್ಸಿಕಮ್ ಇದೇ ಚೆನ್ನಾಗಿದ್ದಕ್ಕೆ ಒಂಥರ ಏನು ಎಲೆಕೋಸ್ ಹಾಕಿದ್ರೇ ಇದಕ್ಕೆ ಒಳ್ಳೆಯ ಫ್ಲೇವರ್ ಅಂತ ಅನ್ಸೋದು. ಫ್ರೈಡ್ ರೈಸ್ಗೆ ಅದು ಎಲೆಕೋಸ್ ಇದ್ರೇ ಅದು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೆಕ್ಸ್ಟು ಮತ್ತು ಕ್ಯಾರೆಟು ಮತ್ತು ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೋಬೇಕು, ಯಾಕೆಂದರೆ ಅದು ಫ್ರೈ ಆಗಬೇಕಲ್ವ ಎಣ್ಣೆಗೇನೆ. ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನದ ಪುಡಿ ಹಾಕಿದಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಹಸಿ ತರಕಾರಿ ಎಲ್ಲ ಹಾಕಿರ್ತೀನಲ್ಲ ಅದಾಗೆ ಸ್ವಲ್ಪ ಎಣ್ಣೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸ್ ಹಾಕೊತಾ ಇದ್ದೀನಿ. ನೀವು ವೆನಿಗರು ಮತ್ತು ಸೋಯಾ ಸಾಸ್ ಇದ್ರು ಹಾಕೋಬಹುದು, ಬಟ್ ನಾನು ಅದೆಲ್ಲ ಸಾಸ್ ಯೂಸ್ ಮಾಡೋದಿಲ್ಲ, ಹಾಗೆ ಮಾಡ್ತೀನಿ ಅಂತ. ಸ್ವಲ್ಪ ಖಾರ ಇರುತ್ತೆ ಇದು, ಇದನ್ನು ಸ್ವಲ್ಪ ಹಾಕೊತಾ ಇದ್ದೀನಿ. ನೆಕ್ಸ್ಟು ಟೊಮೊಟೊ ಕೆಚಪ್ ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕೊತಾ ಇದ್ದೀನಿ. ಟೊಮೊಟೊ ಕೆಚಪ್ ಸ್ವಲ್ಪ ಜಾಸ್ತಿ ಹಾಕಿರು ಓಕೆ, ಬಟ್ ಇದು ಸ್ವಲ್ಪ ಖಾರ ಇರುತ್ತೆ. ನೀವು ಮೆಣಸಿನ್ಕಾಯಿ ಮತ್ತು ಅದನ್ನು ಎರಡು ನೋಡಿಕೊಂಡು ಹಾಕ್ಕೊಳ್ಳಿ, ಹಾಟ್ ಸ್ವೀಟ್ ಅದು ಸ್ವಲ್ಪ ಖಾರ ಇರುತ್ತೆ. ನೆಕ್ಸ್ಟ್ ಇದು ರಿಚ್ಚು ಟೊಮೊಟೊ, ಇದು ಸ್ವೀಟಾಗಿರುತ್ತೆ. ಸಾಸ್ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಸ್ ಹಾಕ್ಬಿಟ್ಟು ನೆಕ್ಸ್ಟ್ ನೀವು ಗರಂ ಮಸಾಲ ಇದೆಲ್ಲನೂ ಹಾಕೋಬ೹ದು. ಸ್ವಲ್ಪ ಖಾರದ ಪುಡಿನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ, ಯಾಕೆಂದರೆ ಹಸಿಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಸಾಸ್ ಹಾಕಿದ್ನಲ್ಲ ಹಾಗಾಗಿ ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾಯಿಲ್ಲ, ಸಾಕಾಗುತ್ತೆ ಅದೇ ಖಾರಕ್ಕೆ. ಈಗ ಅದು ಸ್ವಲ್ಪ ಸಾಸ್ ಎಲ್ಲ ಹಾಕಿರ್ತೀವಲ್ವ, ಅದು ಹಸಿ ಇದು ಇದೆಲ್ಲ ಹೋಗೋ ರೀತಿ ಸ್ವಲ್ಪ ಹಾಗೆ ಬಾಡಿಸ್ಕೊಂಡು ಅದು ಏನು ತರಕಾರಿ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಹಾಗೆ ಬೇಯಲಿ ಸಾಸಲ್ಲಿ. ನೆಕ್ಸ್ಟ್ ಈಗ ನಾನು ಅನ್ನ ಮಾಡಿಟ್ಕೊಂಡಿದ್ದೆ, ಉದ್ರುದ್ರಾಗ ಅನ್ನ ಮಾಡಿಟ್ಕೊಂಡಿರಬೇಕು. ನೆಕ್ಸ್ಟ್ ಅನ್ನ ಹಾಕಿ ಅದಕ್ಕೆ ಮಿಕ್ಸ್ ಕೊಡ್ಕೊತಾ ಇದ್ದೀನಿ. ನಿಮ್ಮ ನೋಡ್ಕೊಳ್ಳಿ ಎಷ್ಟು ಮಾಡ್ತೀರಾ ಅಂತ ನೋಡಿಕೊಂಡು ಅದಕ್ಕೆ ಅನ್ನ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡ್ರೆ ಫ್ರೈಡ್ ರೈಸು ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇದು ಒಂದು ಚಿಕ್ಕ ಲಾಗ್ ಆಗಿತ್ತು, ಡೈಲಿ ಲಾಗು. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಹಾಕಿದ್ದೀನಿ.
ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋನ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಸಾಲ್ಟೇಜ್ ಬಂದಿತ್ತು ಹಾಗಾಗಿ ಉಪ್ಪು ಕೂಡ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಕೊಡ್ಕೊತಾ ಇದ್ದೀನಿ. ಇಲ್ಲಿಗೆ ಫ್ರೈಡ್ ರೈಸ್ ಕೂಡ ರೆಡಿ ಆಯಿತು. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮನೇಲಿ ವಿನೆಗರು ಮತ್ತು ಸೋಯಾ ಸಾಸ್ ಇದ್ರೆ ಹಾಕಿದ್ರೆ ಅದಿನ್ನು ಸ್ವಲ್ಪ ಒಂಥರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಇದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಓಕೆ, ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.